ರಾಜ ವೆಂಕಟಪ್ಪ ನಾಯ್ಕ ಅವರು ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾರೆ. ಅವರು ಸುರ್ಪುರದಿಂದ ನಾಲ್ಕನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ರಾಜಕೀಯದಲ್ಲಿ ಬಹಳ ಸಂಭಾವಿತ ರಾಜಕಾರಣಿ, ಯಾವಾಗಲೂ ಕೂಡ ನನ್ನ ಭೇಟಿಯಾದಾಗೆಲ್ಲ ಅವರ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ, ಜನರ ಸಮಸ್ಯೆಗಳ ಬಗ್ಗೆ ಯಾವಾಗಲೂ ಕೂಡ ತಗೊಂಡು ಬರೋರು. ವಿಶೇಷವಾಗಿ ನೀರಾವರಿ ಇದ್ರ ಬಗ್ಗೆ ಎಲ್ಲ ಹೆಚ್ಚು ಮಾತನಾಡೋರು. ಅವರು ಕಳೆದ ಬಾರಿ ಸೋತಾಗಲೂ ಕೂಡ ಜನರನ್ನು, ಅವರು ಸೋತಿದ್ದೀನಿ ಅಂತೇಳಿ ಯಾವತ್ತೂ ಕೂಡ ಜನರನ್ನು ಬಿಟ್ಟಿರಲಿಲ್ಲ, ಜನರ ಜೊತೆನಲ್ಲೇ ಇರ್ತಿದ್ರು. ಸೊ ಅಂಥ ಒಬ್ಬ ಜನಪರವಾದಂಥ, ಕಾಳಜಿ ಇದ್ದಂಥ ರಾಜಕಾರಣಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಇತ್ತೀಚೆಗೆ ತಾನೇ ಚೇರ್ಮನ್ ಮಾಡಿದ್ದು ಅವರಿಗೆ, ವೇರ್ ಹೌಸಿಂಗ್ ಕಾರ್ಪೊರೇಷನ್ ಚೇರ್ಮನ್ ಮಾಡಿದ್ದು ಇವರು. ಈಗ ಒಂದು ಎರಡು ಮೂರು ದಿನಗಳ ಹಿಂದೆ ಚಾರ್ಜ್ ತಗೊಂಡಿದ್ರು. ಅವರು ಪಾಪ ಅದು ವೇರ್ ಹೌಸಿಂಗ್ ಕಾರ್ಪೊರೇಷನ್ ಚೇರ್ಮನ್ ಆಗಿ ಕೆಲಸ ಮಾಡಲಿಲ್ಲ ಅಂತಕ್ಕಂಥದ್ದು ಭಾಳ ನೋವಿನ ಸಂಗತಿ. ಅವರು ಇಷ್ಟು ಬೇಗ ನಮ್ಮನ್ನೆಲ್ಲ ಅಗಲ್ತಾರೆ ಅಂತಕ್ಕಂಥ ಅನಿಸಿಕೆ ನಮಗೇನು ಗೊತ್ತಾಗಿಲ್ಲ, ನಿರೀಕ್ಷೆ ಇರಲಿಲ್ಲ. ನಾನು ನಿನ್ನೆ ತಾನೇ ಬಂದಿದ್ದೆ ಆಸ್ಪತ್ರೆಗೆ ನೋಡಲಿಕ್ಕೆ ಬಂದಿದ್ದೆ. ನಿನ್ನೆ ಸ್ವಲ್ಪ ಮೊನ್ನೆ ರಾತ್ರಿ ರಿಕವರ್ ಆಗಿದ್ರು. ನಮ್ಮ ಡಿ ಕೆ ಶಿವಕುಮಾರ್ ಬಂದಾಗ ಎಲ್ಲ ಚೆನ್ನಾಗಿ ಮಾತಾಡಿದ್ದಾರೆ. ಆದರೆ ನಿನ್ನೆ ಮತ್ತೆ ಅನ್ಕಾನ್ಸಿಯಸ್. ನಾನು ನಿನ್ನೆ ಬಂದಿದ್ದಾಗ ಅವರು ಮಾತಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನಿನ್ನೆ ನೋಡ್ಕೊಂಡು ಹೋಗಿದ್ದೆ. ಆದರೆ ಇಷ್ಟು ಬೇಗನೆ ಸಾಯ್ತಾರೆ ಅಂತೇಳಿ ನಾನು ಅನ್ಕೊಂಡಿಲ್ಲ. ರಿಕವರ್ ಆಗ್ಬೋದು ಅಂತಕ್ಕಂಥ ನಿರೀಕ್ಷೆ ಇತ್ತು. ಆದರೆ ದುರದೃಷ್ಟವಶಾತ್ ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ. ಸಿಟ್ಟಿಂಗ್ ಮೆಂಬರ್ ಆಗಿರೋದ್ರಿಂದ ನಾಳೆ ಮುಂದೂಡ್ತೀವಿ, ಮುಂದೂಡಬೇಕಾಗುತ್ತೆ. ಅದು ಸಂಪ್ರದಾಯ, ಮೊದಲಿಂದ ನಡ್ಕೊ ಬಂದಿರತಕ್ಕಂಥದ್ದು. ಸಿಟ್ಟಿಂಗ್ ಮೆಂಬರು ಕಾಲು ಆದರೆ ಅಸೆಂಬ್ಲಿ ನಡೆಸಲ್ಲ, ಸಾಮಾನ್ಯವಾಗಿ ಮುಂದೂಡ್ತೀವಿ. ಮಂಗಳವಾರ ಇದಿದೆ, ರಾಜ್ಯಸಭಾ ಎಲೆಕ್ಷನ್ ಇದೆ. ಬುಧವಾರ ಬಜೆಟ್ ಚರ್ಚೆ ಮೇಲೆ ಉತ್ತರ ಕೊಡ್ತಕ್ಕಂಥದ್ದು ಮಾಡ್ತೀವಿ.